ಉಮಾದೇವಿಯರು ಮತ್ತೊಂದು ಪ್ರಶ್ನವನ್ನು ಮಾಡ್ತಾರೆ. ದೈವ ಹಾಗೂ ಪ್ರಯತ್ನ ಇವುಗಳ ನಡುವಣ ಜಗಳವನ್ನು ಬಗೆಹರಿಸಿಕೊಂಡದ್ದಾಯಿತು. ಇನ್ನೊಂದು ಜಗಳ ಇದೆಯಲ್ಲ ಪತಿದೇವರೇ, ಆ ಜಗಳವನ್ನು ಹೇಗೆ ಬಗೆಹರಿಸುವುದು? ನಿನ್ನ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವುದಕ್ಕಾಗೇನೆ ನಿನ್ನನ್ನು ಮದುವೆ ಮಾಡ್ಕೊಂಡು ಕೂತಿದ್ದೇನೆ, ಕೇಳು ಏನು ಕೇಳ್ತೀಯ ಕೇಳಿಬಿಡು ಒಂದ್ಸಲ ಮುಗಿದು ಹೋಯ್. ಅವಳಂತಾಳೆ, ಸ್ವಭಾವದಿಂದಲೇ ಜಗತ್ತಿನೊಳಗೆ ಎಲ್ಲವೂ ಆಗತ್ತೆ, ನೇಚರ್. ಯಾಕೆ ದೇವರು ಅಂತನ್ನೋದನ್ನು ಭಾಗವತದ ದಶಮಸ್ಕಂದದೊಳಗೂ ಈ ಮಾತು ಬರ್ತದೆ. ಕೃಷ್ಣ ಪರಮಾತ್ಮ ಗೋವರ್ಧನ ಪರ್ವತದ ಉದ್ಧಾರ ಮಾಡುವ ಸಂದರ್ಭದೊಳಗೆ ಕೃಷ್ಣನೇ ಈ ಮಾತನ್ನು ಮಂಡಿಸ್ತಾನೆ. ಇಲ್ಲಿ ಪಾರ್ವತೀದೇವಿಯರು ಅಂತಾರೆ, ಎಲ್ಲವೂ ಸ್ವಭಾವದಿಂದ ಆಗುತ್ತೆ. ನೀರು ಹರಿಯುತ್ತದೆ, ಬೆಂಕಿ ಉರಿಯುತ್ತದೆ, ಗಾಳಿ ಬೀಸ್ತದೆ, ಇದೆಲ್ಲ ಪಂಚಮಹಾಭೂತಗಳ ಸ್ವಭಾವ. ಅದರಂತೆ ಜೀವರುಗಳಿಗೆ ಕೆಲವು ಸ್ವಭಾವ ಇದೆ, ಆ ಸ್ವಭಾವಕ್ಕೆ ತಕ್ಕಂತೆ ಎಲ್ಲ ನಡೀತಾ ಇರುತ್ತದೆ. ಸ್ವಭಾವ ಬಿಟ್ಟು ಬೇರೆ ದೇವರು ಅಂತ ಬೇರೆ ಎಲ್ಲಿದ್ದಾನೆ? ಹೀಗೆ ಕೆಲವರು ಅಂತಾರೆ, ಅದು ಸರಿಯೋ? ಅಥವಾ ದೇವರಿದ್ದಾನೆ, ಅವನ ಜಗತ್ತಿನ ಸೃಷ್ಟಿ ಮಾಡ್ತಾನೆ, ಅವನ ಅಧೀನರಾಗಿ ನಾವಿದ್ದೇವೆ, ಅವನ ಆದೇಶದಂತೆ ನಾವು ಕರ್ಮಗಳನ್ನು ಮಾಡಿದರೆ ಸ್ವರ್ಗ ನರಕಗಳು, ಸುಖ ದುಃಖಗಳು, ಮೋಕ್ಷ ತಮಸ್ಸು ಇವುಗಳೆಲ್ಲ ನಮಗಾಗತ್ತೆ, ಇದನ್ನು ನಾನು ನಂಬಬೇಕು? ನಾನು ಅಂದರೆ ಮತ್ತೆ ಇನ್ನೊಬ್ಬರಿಗಾಗಿ ಪಾರ್ವತೀದೇವಿಯರು ಕೇಳ್ತಾ ಇದ್ದಾರೆ. ಆಗ ರುದ್ರದೇವರಂತಾರೆ, ಸರ್ವಥಾ ಅಂತಹ ಮತಗಳಿಗೆ ಕಿವಿ ಕೊಡಬೇಡ. ನೈತದಸ್ತಿ ಮಹಾಭಾಗೆ ಯದ್ವದಂತೀಹ ನಾಸ್ತಿಕಾಹ. ಅವರು ಸ್ವಭಾವತಃ ತಮೋಯೋಗ್ಯರಾದವರು, ಶ್ರುತ ವಿದ್ವೇಷಣಾಂ ಮತಂ, ವೇದದ್ವೇಷಗಳು ವೇದ ನಿಂದಕರು ಆಡುವಂತಹ ವಾದಕ್ಕೆ ನೀನು ಕಿವಿಗೊಡಬೇಡ. ಎಲ್ಲವನ್ನೂ ಯುಕ್ತಿಯ ವಾದಗಳಿಂದ ಸಮರ್ಥನೆ ಮಾಡಲಿಕ್ಕೆ ಬರುವುದಿಲ್ಲ. ಕಣ್ಣಿಗೆ ಕಂಡದ್ದು ಮಾತ್ರ ಸತ್ಯ ಅಲ್ಲ, ಕೆಲವುದು ಅನುಭವಕ್ಕೆ ಬಂದದ್ದನ್ನು ನಾವು ಅನಿವಾರ್ಯವಾಗಿ ನಂಬಬೇಕಾಗುತ್ತೆ. ಕಣ್ಣಿಗೆ ಕಾಣಿಸಬೇಕು ಅಂತೇ ಇಲ್ಲ, ಕೆಲವು ಕಣ್ಣಿನಿಂದ, ಕೆಲವು ಕಿವಿಗಳಿಂದ, ಕೆಲವುದನ್ನು ಮೂಗಿನಿಂದ ನಾವು ತಿಳಿದುಕೊಳ್ತೇವೋ ಇಲ್ಲ. ರಸವನ್ನು ಕಣ್ಣಿನಿಂದ ನೋಡಿದರೆ ತಿಳಿಯಲಿಕ್ಕಾಗೋದಿಲ್ಲ ಅಂತ ಹಣ್ಣಿನಲ್ಲಿ ರಸ ಇಲ್ಲ ಅನ್ಲಿಕ್ಕೆ ಬರ್ತದ? ಅದನ್ನು ನಾಲಿಗೆಯಿಂದ ಅರ್ಥಾತ್ ರಸನೇಂದ್ರಿಯದಿಂದ ರಸವನ್ನು ತಿಳಿಯಬೇಕೇ ಹೊರತು ಕಣ್ಣಿನಿಂದ ನೋಡಿ ಇದೇನು ಸಿಹಿ ಇಲ್ಲ ಅಂದರೆ, ಕಣ್ಣಿನಿಂದ ಕೆಂಪಿದೆಯೋ ಬಿಳಿ ಇದೆಯೋ ಅಂತ ಹೇಳ್ಬೋದು, ಹೊತ್ತು ಸಿಹಿ ಇದೆಯೋ ಖಾರ ಇದೆಯೋ ಅಂತ ಹೇಳಲಿಕ್ಕಾಗ್ತದ? ಇಲ್ಲ. ಹಾಗಾದರೆ ರೂಪವನ್ನು ಕಣ್ಣಿಗೆ, ರಸನೇಂದ್ರಿಯದಿಂದ ರಸವನ್ನು, ಘ್ರಾಣೇಂದ್ರಿಯದಿಂದ ಗಂಧವನ್ನು, ಆ ಇಂದ್ರಿಯಗಳಿಂದ ಆ ವಸ್ತುಗಳನ್ನು ನಾವು ತಿಳಿಯಬಹುದೇ ಹೊರತು ಯಾವುದೋ ಇಂದ್ರಿಯದಿಂದ ಯಾವುದನ್ನೂ ತಿಳಿಯಲಿಕ್ಕೆ ಆಗೋದಿಲ್ಲ. ಹೇಗೋ ಅದರಂತೆ ಕೆಲವು ವಿಷಯಗಳನ್ನು ಇಂದ್ರಿಯದಿಂದ ತಿಳಿಯದೆ ಬರೀ ಇನ್ಫರ್ ಮಾಡಬೇಕಾಗ್ತದೆ, ಅನುಮಾನ ಮಾಡಬೇಕಾಗ್ತದೆ, ಊಹೆ ಮಾಡಬೇಕಾಗತ್ತೆ. ಎಲ್ಲದಕ್ಕೂ ಕೂಡ ನಮಗೆ ಪ್ರತ್ಯಕ್ಷದಿಂದ ತಿಳಿದುಕೊಳ್ಳಿಕ್ಕಾಗೋದಿಲ್ಲ. ಒಬ್ಬ ವ್ಯಕ್ತಿ ಇದ್ದಾನೆ ಅಂದರೆ ಇವನಿಗೆ ತಂದೆ ಇದ್ದಾರೆ, ಅವನಿಗೆ ತಾತ ಇದ್ದರು, ನಾವು ನಂಬೇ ನಂಬ್ತೇವೆ. ತಾತನನ್ನು ನಾವೇನು ನೋಡಬೇಕಾಗಿಲ್ಲ, ಅವರ ಮುತ್ತಾತನನ್ನು ನಾನು ನೋಡಬೇಕಾಗಿಲ್ಲ, ಆದರೆ ಅನುಮಾನದಿಂದ ನಾವು ತಿಳಿತೇವೆ, ಇವನು ಹುಟ್ಟಿದ್ದಾನೆ ಅಂದರೆ ಇವರಿಗೆ ಅಪ್ಪ ಇರಲೇಬೇಕು, ಅವನಿದ್ದಾನೆ ಅಂದರೆ ಅವರಿಗೆ ಅಪ್ಪ ಇರಲೇಬೇಕು. ಇದು ಅನುಮಾನದಿಂದ ತಿಳಿಯುವುದು, ಪ್ರತ್ಯಕ್ಷ ಬೇಕಾಗಿಲ್ಲ. ಅಲ್ಲಿ ಕೆಲವು ಕಡೆಗೆ ಇಂದ್ರಿಯಗಳು, ಕೆಲವು ಕಡೆಗೆ ಅನುಮಾನ, ಇನ್ನು ಕೆಲವು ಕಡೆಗೆ ಶಬ್ದ, ಹೀಗೆ ಬೇರೆ ಬೇರೆ ತರಹದ ಪ್ರಮಾಣಗಳು ಉಂಟು. ಆ ವಿಧವಾದಂತಹ ಪ್ರಮಾಣಗಳಿಂದ ನಾವು ನಿಶ್ಚಯವನ್ನು ಮಾಡಿಕೊಳ್ಳಲಿಕ್ಕೆ ಬರ್ತದೆ. ಎಲ್ಲ ಕಡೆಗೂ ಕೂಡ ಪ್ರತ್ಯಕ್ಷದಿಂದಲೇ ತಿಳಿಯಬೇಕು ಅಂತನ್ನುವಂತಹ ವಿಚಾರ ಇಲ್ಲ. ಸಹಜವಾಗಿ ಹೋಗ್ತಾ ಇರುವಾಗ ಈ ದಾರಿ ಯಾವ ಕಡೆಗೆ ಹೋಗ್ತದೆ ಅಂದರೆ ಇದು ಬೆಂಗಳೂರಿಗೆ ಹೋಗ್ತದೆ, ಇದು ಮದ್ರಾಸಿಗೆ ಹೋಗ್ತದೆ ಅಂತ ಯಾರೋ ಅಪರಿಚಿತನಾದ ಒಬ್ಬ ವ್ಯಕ್ತಿ ತೋರಿಸ್ತಾನೆ. ಅವನು ತೋರಿಸಿದಂತಹ ದಾರಿಯಲ್ಲಿ ಧೈರ್ಯದಿಂದ ನಾವು ಹೋಗ್ತೇವೆ, ಏನೂ ಸಂಬಂಧ ಇಲ್ಲ, ಅವನ ಪರಿಚಯ ಇಲ್ಲ, ಅವನೇನು ಬಹಳ ದೊಡ್ಡ ವ್ಯಕ್ತಿ ಅಂತ ನನಗೆ ಗೊತ್ತಿಲ್ಲ, ಅವನ ಆದರೆ ವಿಶ್ವಾಸದಿಂದ ನಾನು ನಂಬಿದೆ. ಯಾಕೆ ಮೋಸ ಮಾಡಲಿಕ್ಕೇನು ಅವನಿಗೆ ಕಾರಣ ಇಲ್ಲ, ನನಗೆ ಅಡ್ಡದಾರಿಯನ್ನು ತೋರಿಸೋದ್ರಿಂದ ಅವನಿಗೆ ಲಾಭ ಇಲ್ಲ ಅಂದಮೇಲೆ ಸರಿಯಾದ ದಾರಿಯನ್ನೇ ನನಗೆ ಅವನು ತೋರಿಸಿರ್ತಾನೆ ಅಂತನ್ನೋ ವಿಶ್ವಾಸದಿಂದ ಆ ಮಾತಿನ ಮೇಲೆ ವಿಶ್ವಾಸ ಇಟ್ಟು ನಾನು ನಡೆದು ಬಿಡ್ತೇನೆ. ಹೊರತು ನಾನು ಪ್ರತ್ಯಕ್ಷದಿಂದ ಕಂಡ್ರೇನೆ ನಾನು ನಂಬೋದು ಅಂದರೆ ಏನು ಮಾಡಬೇಕು ಗೊತ್ತಾ ನೀವು? ಇದು ಬೆಂಗಳೂರು ದಾರಿ ಅಂತ ನಿಶ್ಚಯ ಮಾಡ್ಕೊಳ್ಳಿಕ್ಕೆ ಒಂದ್ಸಲ ಬೆಂಗಳೂರುವರೆಗೆ ಹೋಗಿ ಬರಬೇಕು, ಮತ್ತೆ ಮೈಸೂರಿಗೆ ಬಂದು ಆಮೇಲೆ ಹೋಗಿ, ಸಾಧ್ಯವಾ? ಪ್ರತ್ಯಕ್ಷದಿಂದ ನೀನು ಹೇಗೆ ನಿಶ್ಚಯ ಮಾಡ್ತೀಯ? ಅವನ ಮಾತಿನ ಮೇಲೆ ವಿಶ್ವಾಸ ಇಡಬೇಕು, ಅಲ್ಲಿ ತೋರಿಸಿದ ಫಲಕದ ಮೇಲೆ ವಿಶ್ವಾಸ ಇಡಬೇಕು. ಅದು ಪ್ರತ್ಯಕ್ಷ ಅಲ್ಲ, ಅದು ಶಬ್ದ. ಹಾಗಾದರೆ ಕೆಲವು ಕಡೆಗೆ ಶಬ್ದದ ಮೇಲೆ ವಿಶ್ವಾಸ ಇಡಬೇಕು. ಏನೂ ಪರಿಚಯವಿಲ್ಲದ ಅಜ್ಞಾನಿಯಾದ ಮೂಢನಾದ ಒಬ್ಬ ಯಾವುದೋ ಸಾಮಾನ್ಯ ವ್ಯಕ್ತಿ ದಾರಿಯಲ್ಲಿ ನಿಂತಹ ಒಬ್ಬ ಮೂರ್ಖನ ಮಾತಿನ ಮೇಲೆ ವಿಶ್ವಾಸ ಇಟ್ಟು ನಾವು ಧೈರ್ಯದಿಂದ
ಬೆಲೆ ಬಾಳುವ ವಸ್ತುಗಳನ್ನು ಹೊತ್ತುಕೊಂಡು ನಾವು ಆ ದಾರಿಯಲ್ಲಿ ಹೋಗುವುದಾದರೆ ಮಹಾಜ್ಞಾನಿಗಳು, ಋಷಿಗಳು, ಮುನಿಗಳು, ತಪಸ್ವಿಗಳು ಯಾವಾಗಲೂ ಪರೋಪಕಾರಕ್ಕಾಗೇನೆ ಜೀವನವನ್ನು ಇಟ್ಟಂಥವರು ಮನಸ್ಸಿನ ಅಪಾರವಾದ ಶಕ್ತಿಯನ್ನು ಬೆಳೆಸಿಕೊಂಡು ಅತಿದೂರದ ವಸ್ತುಗಳನ್ನು ಕುಳಿತಲ್ಲೇನೆ ಸಾಕ್ಷಾತ್ಕಾರ ಮಾಡಿಕೊಂಡು ಹೇಳಬಹುದಾದಂತಹ ತ್ರಿಲೋಕ ಜ್ಞಾನವನ್ನು ಪಡೆದುಕೊಂಡಂತಹ ಮಹಾ ಋಷಿಗಳು, ಜ್ಞಾನಿಗಳು ಯಾವುದನ್ನು ಸತ್ಯ ತಥ್ಯ ಅಂತ ಹೇಳ್ತಾರೆ ಅದರ ಮೇಲೆ ಯಾಕೆ ವಿಶ್ವಾಸ ಇಡಬಾರ್ದು? ಎಲ್ಲವನ್ನೂ ನಾನು ಕಣ್ಣಿನಿಂದ ಕಂಡ್ರೆ ನಂಬ್ತೇನೆ, ಇಲ್ಲದೇ ಇದ್ರೆ ನಂಬೋದಿಲ್ಲ ಅಂತನ್ನುವ ಮಾತು ಹೇಗೆ ಸತ್ಯ ಇದು? ಸರ್ವಥಾ ಆ ಮಾತಿಗೆ ಕಿವಿ ಕೊಡಬೇಡ, ಅದು ತಪ್ಪು. ಬುದ್ಧಿಹಿ ಶ್ರದ್ಧಾ ಚ ವಿನಯ ಕಾರಣಾನಿ ಹಿತೈಷಿಣ. ಮೊದಲನೇದ್ದು ನೋಡಿ, ಬುದ್ಧಿಗೂ ಸ್ಥಾನ ಇದೆ. ಏನೂ ಬುದ್ಧಿ ಉಪಯೋಗಿಸ್ಬೇಡ್ರಿ ಅಂತಲ್ಲ, ಬುದ್ಧಿಗೆ ಸ್ಥಾನ ಇದೆ, ಆದರೆ ಬುದ್ಧಿಯ ಜೊತೆಗೆ ಶ್ರದ್ಧಾನೂ ಬೇಕು, ವಿನಯನೂ ಬೇಕು. ನನಗಿಂತಲೂ ಬುದ್ಧಿವಂತರಿದ್ದಾರೆ, ನನಗಿಂತಲೂ ತಪಸ್ವಿಗಳಿದ್ದಾರೆ, ಅವರ ಅನುಭವದಿಂದ ಬಂದಂತಹ ಮಾತುಗಳಿಗೆ ಅರ್ಥ ಇದೆ ಅನ್ನುವುದನ್ನು ನಂಬುವ ವಿನಯವೂ ಬೇಕು, ಅದನ್ನು ಸರಿಯಾಗಿ ವಿವೇಚನೆ ಮಾಡಿ ತಿಳಿದುಕೊಳ್ಳುವಂತಹ ಬುದ್ಧಿಯೂ ಬೇಕು. ವೇದಗಳಲ್ಲಿ ಎಲ್ಲ ತರಹದ ಮಾತುಗಳೂ ಇವೆ, ಆದರೆ ಅದನ್ನು ಸರಿಯಾಗಿ ಯುಕ್ತಿಗಳಿಂದ ನಿರ್ಣಯ ಮಾಡಿಕೊಂಡು ತತ್ವಮಸ್ಯಾದಿ ವಾಕ್ಯಗಳು, ಅಹಂ ಬ್ರಹ್ಮಾಸ್ಮಿ ಇತ್ಯಾದಿ ವಾಕ್ಯಗಳಿಗೆ ಏನರ್ಥ ಅಂತ ನಿರ್ಣಯ ಮಾಡಿಕೊಳ್ಳುವ ಬುದ್ಧಿಯೂ ಬೇಕು, ವಿನಯವೂ ಬೇಕು, ಶ್ರದ್ಧೆಯೂ ಬೇಕು. ಈ ಮೂರೂ ಇಲ್ಲದೆ ಬರೀ ಹೈತುಕ, ಕೇವಲ ಕುತರ್ಕಗಳ ಮೇಲೆ ಮತ್ತೆ ಬೆನ್ನತ್ತಿ ಹೋದರೆ ಯಾವುದೂ ಸಾಧ್ಯವಾಗುವುದಿಲ್ಲ ಎಂಬುದಾಗಿ ರುದ್ರದೇವರು ತಿಳಿಸ್ತಾ ಇದ್ದಾರೆ. ಆದ್ದರಿಂದ ನಾಸ್ತ್ಯಸ್ತಿ ಇತಿ ಪುನರ್ಜನ್ಮ ಇಲ್ಲ, ಪೂರ್ವಜನ್ಮ ಇಲ್ಲ ಅಂತ ಅನೇಕ ಕುಯುಕ್ತಿಗಳನ್ನು ಅನೇಕ ಜನರು ಮಾತಾಡಿ ದುಷ್ಟವಾದಂತಹ ಗತಿಯನ್ನು ಹೊಂದುತ್ತಾರೆ. ಇದು ಭಗವಂತನ ವಿಚಿತ್ರವಾದ ಮಾಯೆ. ಆ ಮಾಯೆಯನ್ನು ಪರಮಾತ್ಮನು ರಚನೆ ಮಾಡಿದ ಗ್ರಂಥಗಳನ್ನು, ವೇದಗಳನ್ನು ಓದಿ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕೇ ಹೊರತು ಆ ಭಗವಂತನ ಮಾಯಾದಿಂದ ಮೋಹಿತರಾಗಿ ಜನ್ಮಾಂತರ ಇಲ್ಲ, ಪೂರ್ವಜನ್ಮ ಪುನರ್ಜನ್ಮಗಳಿಲ್ಲ, ಸ್ವರ್ಗ ನರಕಗಳಿಲ್ಲ, ಧರ್ಮಾಧರ್ಮಗಳಿಲ್ಲ, ದೇವರಿಲ್ಲ, ಎಲ್ಲವೂ ನೇಚರಿನಿಂದ ಆಗ್ತದೆ, ಸ್ವಭಾವದಿಂದ ಆಗ್ತದೆ ಅಂತ ತಿಳಿಯೋದು ಸರಿಯಾದದ್ದಲ್ಲ. ಹಾಗಾದರೆ ನಿಮ್ಮ ಸಿದ್ಧಾಂತ ಏನು ಅಂತ ಕೇಳಿದರೆ ರುದ್ರದೇವರಂತಾರೆ, ತತಃ ಅಸ್ತೀತ್ಯೇವ ಮಂತವ್ಯಂ ತಥಾ ಹಿತಮವಾಪ್ನೀಯ ದೈವಗುಹ್ಯೇಷು ಚಾನ್ಯೇಷು ಹೇತುರ್ದೇವಿ ನಿರರ್ಥಕ. ದೈವಗುಹ್ಯವಾದ ವಿಷಯಗಳಲ್ಲಿ ಬರೀ ಹೇತುವಾದವನ್ನು ಮಾಡಿದರೆ ಯಾವ ವಿಧವಾಗಿರತಕ್ಕಂತಹ ಪ್ರಯೋಜನ ಇಲ್ಲ. ಎಷ್ಟು ಕಥೆಗಳನ್ನು ನೀವು ಕೇಳ್ತೀರಿ, ದೊಡ್ಡ ದೊಡ್ಡ ಗುರುಗಳು, ದೇವತೆಗಳು ಭಗವಂತ ವೆಂಕಟೇಶ ದೇವರ ಸೇವೆಯನ್ನು ಮಾಡ್ತಾರೆ, ಹನುಮಂತ ದೇವರ ಸೇವೆಯನ್ನು ಮಾಡ್ತಾರೆ, ರಾಯರು, ರಘುತ್ತಮರು, ಟೀಕಾಕೃತ್ಪಾದರು, ಇನ್ನನೇಕ ದಾಸರು ಅವರವರ ಸ್ಮರಣೆಯನ್ನು ಮಾಡಿ ಸೇವೆಯನ್ನು ಮಾಡಿ ಎಂಥೆಂಥ ರೋಗಗಳು, ನಿನಗೆ ಕ್ಯಾನ್ಸರ್ ಆಗಿದೆ, ಸ್ಕ್ರೀನ್ ಮೇಲೆ ತೋರಿಸ್ತಾರೆ, ಕಂಪ್ಯೂಟರ್ ಒಳಗೆ ಕಾಣಿಸ್ತದೆ ಸ್ಪಷ್ಟವಾಗಿ ರೋಗ ಏನಾಗಿದೆ ಅಂತ, ನಾಳೆ ಆಪರೇಷನ್ ಅಂತ ನಿಶ್ಚಯ ಮಾಡ್ತಾರೆ, ಇವನೇನೋ ಹರಕೆ ಬೇಡ್ತಾನೆ, ಎಲ್ಲಿದೆ, ಯಾವ ರೋಗನೇ ಇಲ್ಲಲ್ಲ ಅಂತ ಹೇಳ್ತಾರೆ ಮಾರನೇ ದಿವಸ. ಇದೇನಿದು, ಇಲ್ಲಿ ಯಾವ ಹೇತುವಾದ, ಯಾವ ಕಿರಣಗಳನ್ನು ಬಿಟ್ಟಿಲ್ಲ, ಯಾವ ಪ್ರಯತ್ನವೂ ಮಾಡಿಲ್ಲ, ಆಪರೇಷನ್ ಆಗಬೇಕು ಅಂತ ನಿಶ್ಚಯವಾದದ್ದು, ನೂರಾರು ದೃಷ್ಟಾಂತಗಳಿವೆ, ಒಂದಲ್ಲ ಎರಡಲ್ಲ. ಸ್ವತಃ ವೈದ್ಯರು ತಮ್ಮ ಮುಖದಿಂದ ಹೇಳ್ತಾರೆ ಇದೇನೋ, ಅವರಿಗೆ ವಿಶ್ವಾಸ ಇದ್ದವರಾಗಿದ್ರೆ, ಶ್ರದ್ಧೆ ಇದ್ರೆ ದೇವರಲ್ಲಿ ಇಲ್ಲ ಅಂತಾರೆ, ಇದೇನೋ ಆಯ್ತಪ್ಪ ನಮಗೆ ಗೊತ್ತಿಲ್ಲ ಅಂತ ಕೈ ಬಿಡ್ತಾರೆ. ಇಂತಹ ನೂರಾರು ಕೇಸುಗಳು ಉಂಟು. ಇಲ್ಲಿ ಹೇತುವಾದ ಯುಕ್ತಿಯಿಂದ ನಮಗೆ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ ಅಂತ ಬಿಡ್ಲಿಕ್ಕೆ ಬರೋದಿಲ್ಲ. ಇದು ದೈವಗುಹ್ಯವಾದಂತಹ ಕೆಲವು ವಿಷಯಗಳನ್ನು ನಮ್ಮ ಯುಕ್ತಿಗೆ ನಿಲುಕದೇ ಇದ್ದುದನ್ನು ನಾವು ನಂಬಲೇಬೇಕು. ಬಧಿರಾಂಧವದೇ ಮಾತ್ರ ವರ್ತಿತವ್ಯಂ ಹಿತೈಷಿಣ. ಕೆಲವು ಸಲ ಕಿವುಡರಂತೆ ಕುರುಡರಂತೆ ಆ ದೈವಗುಹ್ಯವಾಗಿರತಕ್ಕಂತಹ ವಿಷಯಗಳನ್ನು ನಾವು ನಂಬಿ ನಡೆಯಬೇಕಾಗುತ್ತೆ, ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಎಲ್ಲವೂ ಸ್ವಭಾವವಾದದಿಂದ ಆಗುವುದಲ್ಲ, ಮತ್ತು ಭಗವಂತನ ಅನುಗ್ರಹ, ಜನ್ಮಾಂತರದ ಕರ್ಮ, ಅವುಗಳಿಂದಾಗಿಯೇ ನಮಗೆ ಫಲ ಸಿಗುವುದು ಎಂಬ ನಿರ್ಣಯವನ್ನು ತಿಳಿಯಂತ ರುದ್ರದೇವರು ಹೇಳ್ತಾರೆ.